ಬಂಗಾರ. ಹಲೋ ಹಲೋ, ಮಜಾ ಬರ್ತಿದ್ಯಾ ಆಟದಲ್ಲಿ? ಯಾರು ಮಾತಾಡ್ತಿರೋದು? ಮಜಾ ಬರ್ತಿದ್ಯಲ್ಲ ಈ ಆಟದಲ್ಲಿ. ಎಂತ ಆಟ? ಯಾವ ಆಟ? ಯಾರು ಮಾತಾಡ್ತಿರೋದು? ಅದ್ಭುತ ಇನ್ಫಾರ್ಮರ್ ನೀನು. ಮನೇಲಿ ಇದ್ಕೊಂಡು ಮನೆಯವ್ರ ಮೇಲೆ ಕಣ್ಣಿಟ್ಟಿದ್ಯಾ? ಏನ್ ಬಯಸ್ತಾ ಇದೀಯಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಹೆದರ್ಕೋಬೇಡ. ನಿನ್ನ ಆಟ ಸ್ವಲ್ಪ ದಿನದ ಮಟ್ಟಿಗಷ್ಟೇ, ಆಮೇಲೆ ನಿನ್ ಮುಖದ ಮೇಲಿರೋ ಅಮಾಯಕವಾದ ಮುಖವಾಡ ಕೂಡ ಕಳಚಿ ಬೀಳುತ್ತೆ. ಹೆದರು ಬಿಟ್ಯಾ? ಒಳ್ಳೇದೇ ಬಿಡು, ಹೆದರ್ಕೊಂಡೆ ಬದುಕ್ತೀಯ ಇನ್ಮೇಲ್ ನೀನು. ಇನ್ನೊಬ್ರು ಸರ್ವನಾಶ ಆಗೋದನ್ನ ತಮಾಷೆ ನೋಡ್ತಿದ್ದೆ ಅಲ್ಲ, ಇನ್ಮೇಲೆ ನಿಂದೇ ಸರ್ದಿ ಬರೋದಿದೆ. ಒಂದ್ಸಲ ಅಮ್ಮಂಗೆ ಫೋನ್ ಮಾಡಬೇಕು, ತುಂಬಾ ಟೈಮ್ ಆಗೋಗಿದೆ. ಅವ್ರು ಏನ್ ಅನ್ಕೊಂಡಿರ್ತಾರೋ ಗೊತ್ತಿಲ್ಲ. ಅಣ್ಣ ಒಂದು ಫೋನ್ ಮಾಡ್ಬೋದಾ? ಧನ್ಯವಾದ ಅಣ್ಣ. ಆದ್ರೆ ಏನು ಹೇಳಿ ಅಮ್ಮಂಗೆ? ಅವ್ರಿಗೆ ಸುಳ್ಳು ಹೇಳಲ್ಲ. ಸುಳ್ಳು ಹೇಳೋದ್ ಬೇಡ. ಆದ್ರೆ ನಾನಂತೂ ಅಮ್ಮನ ಹತ್ರ ಮಾತಾಡ್ಲೇಬೇಕು, ಇಲ್ಲಾಂದ್ರೆ ವಿಷಯ ಬೇರೆ ತರನೇ ಆಗುತ್ತೆ. ಹಲೋ, ನಮಸ್ತೆ ಅಮ್ಮ. ಎಲ್ಲಿದ್ಯಪ್ಪ ನೀನು? ನನ್ಗಂತೂ ಜೀವನೇ ಹೋಗ್ಬಿಟ್ಟಿತ್ತು, ನಿನ್ ಧ್ವನಿನೇ ಕೇಳಲಿಲ್ಲ ಹೋದಾಗಿಂದ. ಆಮ್ಮ ನಾನು ಚೆನ್ನಾಗಿದ್ದೀನಿ. ಅದು ಕಾಡಲ್ಲಿ ನಾನು ದಾರಿ ತಪ್ಪೋಗಿದ್ದೆ, ಈಗ ನನಗ್ ದಾರಿ ಕಾಣಿಸ್ತಿದೆ. ನೀನ್ ಇದೇನ್ ಹೇಳ್ತಿದ್ಯಾ ಮಗನೇ? ನೀನ್ ಹೇಗ್ ದಾರಿ ತಪ್ಪೋಗ್ ಸಾಧ್ಯ? ಅಯ್ಯೋ ಈ ಕಾಡಲ್ಲಿ ತಾನೇ ನಿನ್ ಬಾಲ್ಯ ಅಲ್ಲ, ಈಗ ನೀನ್ ಎಲ್ಲಿದ್ಯಾ? ಇಷ್ಟು ದಿನ ಎಲ್ಲಿದ್ದೆ ನೀನು? ಯಾಕೆ ಇಷ್ಟಿನ ಆಯ್ತು? ಮುಗಿಸದಿಯೋ ಇಲ್ವೋ ಆ ಸಿಹಿನ? ಮಾತಾಡು ಮಗನೇ, ಯಾಕೆ ಉತ್ತರ ಕೊಡ್ತಿಲ್ಲ ನೀನು? ಹೇಗ್ ಹೇಳೋದು ಅಮ್ಮಂಗೆ? ಬೇಡ, ಎಲ್ಲಿವರೆಗೂ ಸಿಹಿ ಮನೆಗೆ ಹೋಗೋದಿಲ್ವೋ ಅಲ್ಲಿವರೆಗೂ ವಿಷಯ ಹೇಳೋದೆ ಬೇಡ. ಹೇಳು ಮಗನೇ, ಏನಾಯ್ತು? ಏನಾದ್ರೂ ಆಪತ್ತು ಬಂತ? ಯಾರಾದ್ರೂ ಏನಾದ್ರೂ ಮಾಡಿದ್ರ? ಏನ್ ವಿಷಯ ಮಗನೇ? ಹಾ ಮಾ, ಅದು ಕೆಲ್ಸ ಆಗುತ್ತೆ. ಅದು ನನಗೆ ಅಮ್ಮ ಇನ್ನೊಂದು ಸ್ವಲ್ಪ ಸಮಯ ಬೇಕು. ಹಲೋ ಹಲೋ ಅಮ್ಮ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಅಮ್ಮ. ಹಲೋ 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 ಹಲೋ, ಈಗ ಕೇಳಿಸ್ತಿದ್ಯಾ? ಹಲೋ ಮಗನೇ, ಏನಾಯ್ತು ನನ್ನ ಮಗನಿಗೆ? ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಈ ಫೋನು ಕಟ್ ಆಗೋಯ್ತು, ಮತ್ತೆ ಮಾಡ್ಬೋದೇನೋ. ಮೊದಲನೇ ಸಲ ಅಮ್ಮನ ಹತ್ರ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ದೀನಿ. ನಮ್ಮ ಅಮ್ಮನ ಬಗ್ಗೆ ನನಗೆ ಗೊತ್ತು,
ಅವ್ರಿಗೀಗಾಗ್ಲೇ ಅರ್ಥ ಆಗಿರುತ್ತೆ. ರಾಜೀವ್, ಎಲ್ಲಿದ್ದೀರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಷ್ಟೊತ್ತಾಯ್ತು, ಎಷ್ಟ್ ಸಲ ಹೇಳೋದು ಬೇಗ ಬನ್ನಿ ಅಂತ? ಅಜ್ಜಿ ಎಲ್ಲಿ ಹೊರಟೋದ್ರು? ಸುರ್ಭಿ, ಹೊರಡು, ಇಲ್ಲಿ ಕೇಳು. ಅಲ್ಲಿ ಸ್ನೇಹಿತೆ ಜೊತೆ ಎರಡ್ ಮೂರು ದಿನ ಉಳಿಬೇಕು ಅಂದ್ರೆ ಉಳ್ಕೊಂಡ್ಬಿಡು, ಇಲ್ಲಿ ಚಿಂತೆ ಮಾಡ್ಬೇಡ. ಸರಿ? ಹಾ ಸುರ್ಭಿ, ಎರಡ್ ಮೂರ್ ದಿನಕ್ಕಿಂತ ಜಾಸ್ತಿ ಉಳ್ಕೋಬೇಡ. ನಾನು ಇಲ್ಲಿ ಒಬ್ಳೆ ಏನೇನು ಅಂತ ಮಾಡೋದು? ಹೋಗುವಾಗ ಯಾರಿಗೂ ಈ ರೀತಿ ಮಾತಾಡಬಾರ್ದು. ರಾಮ ನಿಚ್ಚ, ನಿನಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಏನೋ. ಹೌದು ಅತ್ತೆ, ಅದೇನೋ ನಿಜಾನೇ. ಹಾ, ಈಗ್ಲಾದ್ರೂ ಗೊತ್ತಾಯ್ತಲ್ಲ, ನಡಿ ಒಳಗೆ, ನನ್ ಜೊತೆ ಸ್ವಲ್ಪ ಕೆಲಸ ಮಾಡಿ. ಬಂದೆ. ಎಲ್ಲರೂ ಶಾಮಿಲ್ ಆಗಿದ್ದಾರೆ ಅಂತ ನನ್ಗೆ ಯಾಕೆ ಅನ್ನಿಸ್ತಾ ಇದೆ? ಸುರ್ಭಿ, ನಿನ್ ಫೋನ್ ರಿಂಗ್ ಆಗ್ತಾನೆ ಇದೆಯಲ್ಲ, ರಿಸೀವ್ ಮಾಡು. ಟ್ಯಾಕ್ಸಿ ಬಂತು ಅನ್ಸುತ್ತೆ, ಬಾ ಹೋಗೋಣ. ಹಲೋ. ಓಡೋಗ್ಬಿಡ್ಬೋದು, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಏನಾದ್ರೂ ಯೋಚಿಸ್ತಾ ಇದ್ರೆ ನೀನು ಖಂಡಿತವಾಗ್ಲೂ ನಿನ್ ಯೋಚನೆ ಸರಿ ಇಲ್ಲ ಅಂತಾನೆ ಹೇಳ್ತೀನಿ. ಸುರ್ಭಿ, ಯಾರ್ ಫೋನು? ಅದು ನನ್ ಫ್ರೆಂಡ್. ಹಲೋ. ಹಾ, ನಾನ್ ಇನ್ನೇನ್ ಹೊರಟೆ. ಮುಕ್ತ ಖಂಡಿತವಾಗ್ಲೂ ಮುಕ್ತಾನೆ ಮಾಡಿರ್ತಾಳೆ. ಅವಳೊಬ್ಳೇನೆ ಮೊದ್ಲಿಂದನೂ ಆಕಾಶ ಹಿಂದೆ ಬಿದ್ದಿರೋದು. ಅಂತ ಬುದ್ಧಿ ಇರೋದು ಅವಳೊಬ್ಳಿಗೇನೆ. ಅದಕ್ಕೆ ಎಲ್ರು ನನ್ನ ಕಳ್ಸಕ್ ಬಂದಿದ್ರು, ಆದ್ರೆ ಅವಳು ಮಾತ್ರ ಬಂದಿರ್ಲಿಲ್ಲ. ಇತ್ತೀಚೆಗೆ ಯಾಕೋ ಒಂಥರ ಆಡ್ತಿದ್ಯಲ್ಲ ನೀನು. ನಡಿ. ನೀವಿಬ್ರು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನನ್ ಫ್ರೆಂಡ್ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೆ. ಸುರ್ಭಿ ಕಂದ, ನೀನೇ ಹೇಳ್ದೆ ನಿನ್ ಫ್ರೆಂಡ್ ಮೈಸೂರಲ್ಲಿರೋದು ಅಂತ? ಮತ್ತೆ ಅಲಹಾಬಾದ್ ಬಸ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಈಗ ಸತ್ಯ ಹೇಳೋದ್ ಬಿಟ್ಟು ನಿನ್ ಹತ್ರ ಬೇರೆ ಯಾವ ದಾರಿನೂ ಉಳ್ಕೊಂಡಿಲ್ಲ. ಮತ್ ಒಂದ್ ಮಾತ್ ನೆನ್ಪಿಟ್ಕೊ, ಒಂದ್ ವೇಳೆ ನಮ್ ಮಗಳಿಗೇನಾದ್ರೂ ಆದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ. ನಿನ್ ಮನೆಯವರು ನಿನ್ನ ಹುಡುಕೋದಕ್ ಬಂದ್ರು ನೀನ್ ಸಿಗ್ದೇ ಇರೋ ಜಾಗ ಕೊಟ್ಟೋಗ್ತೀಯ. ನೇರವಾಗಿ ಸತ್ಯಾನ್ ಹೇಳು, ಯಾಕಿದೆಲ್ಲ ಮಾಡ್ದೆ? ಇದನ್ನೆಲ್ಲ ಹೀಗ್ ಮಾಡೋದಕ್ಕೆ ಏನ್ ಕಾರಣ? ಮತ್ತ ನಕಲಿ ವಿಷ್ಣುಗೂ ನಿಂಗೂ ಏನ್ ಸಂಬಂಧ? ನಕಲಿ ವಿಷ್ಣು ಜೊತೆಲಿ ಮದ್ವೆ ಮಾಡಿಸೋದಕ್ಕೆ ನೀನು ಶಾಮಿಲ್ ಆಗಿದ್ದೆ ಅಲ್ವಾ? ನಾನ್ ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ಇದನ್ನೆಲ್ಲ ನಿಲ್ಸ್ಬಿಡು. ಯಾರು ಅವ್ರ ಮದ್ವೆ ಮಂಟಪದಲ್ಲಿ ಆಗಿರೋ ಅವಮಾನನ ಯಾವತ್ತೂ ಮರೆಯಲ್ಲ. ಎಲ್ಲ ಸಂಬಂಧನು ಹೊಡೆದೋಗತ್ತೆ ಮುಕ್ತ. ನೇರವಾಗಿ ಸತ್ಯ ಏನು ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ನಾನು ಈಗ್ಲೇ ಅಮ್ಮನ ಕೃಷ್ಣನ ಇಲ್ಲಿಗೆ ಕರೆಸಿ ಸತ್ಯ ಏನು ಅಂತ ಹೇಳಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ ಅವ್ರಿಗೆ ನೀವು? ನಾನೇನು ಮಾಡೇ ಇಲ್ಲ. ಹಾಗಿದ್ದಾಗ ನಾನ್ ಯಾಕೆ ಹೆದರ್ಬೇಕು? ನೀ ಒಂದ್ ಹೆಣ್ಣು, ಇದೊಂದೇ ಕಾರಣ ನನ್ಗೆ ಸತ್ಯ ಬಾಯ್ ಬಿಡ್ಸೋದಕ್ಕೆ ಸಮಯ ಹಿಡಿತಾ ಇದೆ ನಂಗೆ.